ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಖಜಾಂಚಿಯವರೇ, ನಮ್ಮ ರೋಟರಿಯ ಮಿತ್ರರೇ, ಮತ್ತೆ ನಮ್ಮ ಶಾಲೆಯ ಪ್ರೀತಿಯ ಶಿಕ್ಷಕರೇ, ಶಿಕ್ಷಕಿಯರೇ, ಇವತ್ತು ಏನು ಮಾಡೋದು? ನಾವು ಹೂವ ಇಲ್ಲದೆ ಗಿಡ ತರ ಕಾಣ್ತಾ ಇದ್ದೀವಿ. ಮಕ್ಕಳಿಲ್ಲದೆ ಯಾವುದು ಚೆನ್ನಾಗಿ ಕಾಣ್ತಾ ಇಲ್ಲ, ಆ ಥರ ಆಗಿದೆ. ಇವತ್ತು ಕನ್ನಡ ರಾಜ್ಯೋತ್ಸವ, ಮತ್ತೆ ವಾಲ್ಮೀಕಿ, ಮತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನ, ಎಲ್ಲರಿಗೂ ಶುಭಾಶಯಗಳು. ನಾವು ಭಾಷೆ ಯಾವನಾದ್ರೂ ಮಾತಾಡಲಿ, ನಮ್ಮ ನಾಡಿನ ಭಾಷೆ ನಮ್ಮ ಬಾಯಲ್ಲಿ ಇರಬೇಕು. ಎಲ್ಲರಿಗೂ ಒಂದು ಗುರುತು, ನಮ್ಮ ಹೆಸರು, ನಮ್ಮ ಮನೆ, ನಮ್ಮ ತಂದೆ ತಾಯಿ ಎಲ್ಲ ಒಂದು ಗುರುತು. ಅದರಲ್ಲಿ ಯಾವ ಭಾಷೆ ಆಡೋದು, ನಾವು ನಮ್ಮ ನಾಲ್ಗೆ ಬಹಳ ಚೆನ್ನಾಗಿರ್ಬೇಕು. ಯಾವ ತರಲ್ಲಿ ಮಾಡಲಿ, ನಾವು ಇದೇ ಒಬ್ಬನಿಗೆ ಸುಟ್ಟಾಕುತ್ತೆ, ಒಬ್ಬನಿಗೆ ಬದುಕಿಸುತ್ತೆ. ನಾಲ್ಗೆ ಒಂದು ಚೆನ್ನಾಗಿದ್ರೆ ನಮಗೆ ಅದು ಎಷ್ಟು ಪ್ರೀತಿಯಿಂದ ನಾವು ಮಾತಾಡ್ತೀವಿ ಅಷ್ಟು ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಬೀಳುತ್ತೆ. ಈ ನಾಲ್ಗೆ ಮನೇನ ಗುರುತಾಕುತ್ತೆ, ಜನರನ್ನು ಹಾಳು ಮಾಡುತ್ತೆ, ಎಲ್ಲ ನಾಶ ಮಾಡುತ್ತೆ. ಅದಕ್ಕೆ ದೇವ್ರು ಹೇಳಿ ಕಂಡುಕೊಟ್ಟನು, ದೃಷ್ಟಿ ನಮಗೆ ಒಂದೇ ನೋಡೋ ಭಾಗ್ಯ ಕೊಟ್ಟಿದ್ದಾನೆ. ಅದು ದೇವ್ರದ್ದು ಏನಿದ್ರು ನಮಗೆ ಕಲಿಯುಕ್ಕೆ ಒಂದೊಂದು ರೀತಿಲಿ ಒಂದೊಂದು ಇದರಲ್ಲಿ ನಮಗೆ ಕಾಣುತ್ತೆ. ನಮ್ಮ ಭಾಷೆ ಯಾವ್ದಾರ ಇರಲಿ, ಆದ್ರೂ ನಮ್ಮ ನಾಡಿನ ಭಾಷೆಗೆ ನಾವು ಬಹಳ ಬೆಲೆ ಕೊಡಬೇಕು. ಈ ನಾಲ್ಗೆ ಯಾರಿಗೂ ಮನಸ್ಸು ಗುರಿ ಅಂತ ಕೆಲಸ ಮಾಡಬಾರ್ದು. ಆಮೇಲೆ ನಮ್ಮ ಜ್ಞಾನ ಯಾವ ಥರ ಇರಬೇಕಂದ್ರೆ, ನಾವು ಓದಿ ಬರೆದು ಕಲ್ತಿದ್ದು ಊಟ ಹೇಳಿದ್ದು ಮಾತು ಕೇಳಿದ್ದು ಮಾತು ಅಷ್ಟೇ, ನಮ್ಮ ಮನಸ್ಸಿಂದ ನಮ್ಮ ಜ್ಞಾನದಿಂದ ಬಂದರು ಅದೇ ಮುಖ್ಯ ಆಗಿರೋದು. ನಾವು ಎಷ್ಟಾದ್ರೆ ಯಾರಿಗೆ ಪಾಠ ಹೇಳಿ ಅದು ಆತನಿಗಾನೆ, ನಮ್ಮ ಮನಸ್ಸಿಂದ ಯಾವತ್ತೂ ಬರೆಯಲ್ಲ, ಆ ಅಭಿಮಾನ ಬರಲ್ಲ. ಈ ಜ್ಞಾನ ಅನ್ನೋದು ಹೇಳ್ತಾರ, ಒಂದು ನಾವು ಮಾಡೋದು ಇಟ್ಕೆ ಮತ್ತೆ ಮಣ್ಣಿಂದ ಸಂಪಾಡ್ತೀವಲ್ಲ ಆ ಥರ, ಅದರಲ್ಲಿ ನಾವು ನೀರು ತುಂಬುತ್ತೀವಿ ಅದು ಯಾವಾಗಲೂ ಕೆಟ್ಟೋಗುತ್ತೆ. ನಮ್ಮ ಜ್ಞಾನ ಯಾವ ಥರ ಇರಬೇಕಂದ್ರೆ ಬಾವಿ ಥರ, ಅದರಲ್ಲಿ ನಾವು ಕಲ್ಲು ಮಣ್ಣು ತೆಗಿತೀವಿ, ತೆಗೆದು ಫಿಲ್ಟರ್ ಮಾಡ್ತೀವಿ, ಆವಾಗ ಜಾಳೆ ಬರುತ್ತೆ, ಸಿಹಿ ನೀರು ಬರುತ್ತೆ. ಹಂಗೆ ಜೀವಮಾನದಲ್ಲಿ ನಾವು ನಮ್ಮ ಆತ್ಮದಿಂದ ಏನು ಮಾಡ್ತೀವಿ ಅದೇ ಶಾಶ್ವತ. ನಾವು ಬೇರೆ ರೂಪ ಮಾಡ್ಕೊಂಡು ನಾಟಕ ಮಾಡಿದ್ರೆ ಅದು ಯಾರಿಗೂ ಬರಲ್ಲ, ಯಾವತ್ತೂ ಬರಲ್ಲ. ಅದಕ್ಕೆ ಇವತ್ತು ಮಕ್ಕಳಿಲ್ಲದ ನಮಗೆ ಭಾಳ ಏನು ಮಾಡಿದ್ರು ಚೆನ್ನಾಗಿ ಕಾಣ್ತಾ ಇಲ್ಲ ಹೇಳಿ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.